डियर स्टूडेंट्स टुडे आई एम गोइंग टू एक्सप्लेन मे बी दिस इज लास्ट प्रॉब्लम फॉर 15 मार्क्स इन प्रॉब्लम नानु दट इज 6 मार्क्स के डिस्कस मे बी कैपिटल गेन चाप्टर मुगिसबहुदु इदन्न डिस्कस सिंपल प्रॉब्लम मिस्टर रामन बॉट 1000 equity shares of Sonata Software Limited in May 2003 at rupees 40 per share brokerage 1% nodi do first line that is Mr. Raman bought 1000 equity shares of Sonata Software Limited in May 2003 at 40 rupees per share brokerage 1% that is 40 rupaye one share ange ಅವನು 1000 ಈಕ್ವಿಟಿ ಶೇರ್ಸನ್ನು ಪರ್ಚೇಸ್ ಮಾಡಿದರೆ ಇನ್ ಮೇ 2003ನಲ್ಲಿ ಓಕೆನಾ ನೆಕ್ಸ್ಟ್ ಈ ರಿಸೀವ್ಡ್ ಬೋನಸ್ ಶೇರ್ಸ್ ಇನ್ ದಿ ರೇಷ್ ಆಫ್ 1:1 ಇನ್ ಜೂನ್ 2008 ಅಲ್ಲಿಗೆ 2003ನಲ್ಲಿ ಇವರು 1000 ಈಕ್ವಿಟಿ ಶೇರ್ಸನ್ನು ಪರ್ಚೇಸ್ ಮಾಡಿದರೆ ಕಂಪನಿಯವರು ಜೂನ್ 2008ಗೆ 1:1 ರೇಷ್ಯೋ ಪ್ರಕಾರ ಇವನಿಗೆ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ ಅಲ್ಲಿಗೆ 1000 ಶೇರ್ಸ್ ಇತ್ತು ಇವನ ಹತ್ರ ಅದಕ್ಕೆ ಇನ್ನೊಂದು 1000 ಶೇರ್ಸನ್ನು ಅವರು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡಿದರೆ 2008ಅಲ್ಲಿ ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಾಬ್ಲಮ್ ಚಿಕ್ಕದಿದ್ರು ಸಹ ಇದು 14 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸ್ ಇರುತ್ತೆ ಫುಲ್ ಸ್ಟಾಪ್ ನೆಕ್ಸ್ಟ್ ಅದನ್ನ ಅಗೈನ್ ಹಿ ವಾಸ್ ಅಲಾಟೆಡ್ ರೈಟ್ ಶೇರ್ಸ್ ಇನ್ ದಿ ರೇಷ್ ಆಫ್ 1:1 ಇನ್ ಏಪ್ರಿಲ್ 2003 ಅಟ್ ರುಪೀಸ್ 75 ಪರ್ ಶೇರ್ ಈಗ ನಿಮಗೆ ಈಕ್ವಿಟಿ ಶೇರ್ಸ್ ನಿಮಗೆ ಗೊತ್ತು ಬೋನಸ್ ಶೇರ್ಸ್ ಅಂತಂದರೆ ಕಂಪನಿ ಇಶ್ಯೂ ಶೇರ್ಸ್ ಇಶ್ಯೂ ಅಡಿಷನಲ್ ಶೇರ್ಸ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಟ್ ಫ್ರೀ ಆಫ್ ಕಾಸ್ಟ್ ಈ ಬೋನಸ್ ಶೇರ್ಸನ್ನು ಫ್ರೀ ಆಫ್ ಕಾಸ್ಟ್ ಇಶ್ಯೂ ಮಾಡ್ತಾರೆ ಆದರೆ ರೈಟ್ ಶೇರ್ಸನ್ನು ಫಾರ್ ದಿ ಪರ್ಪಸ್ ಆಫ್ ಇನ್ಕ್ರೀಸಿಂಗ್ ದಿ ಕ್ಯಾಪಿಟಲ್ ದಿ ಕಂಪನಿ ಇಶ್ಯೂ ಅಡಿಷನಲ್ ಶೇರ್ಸ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲ ರೈಟ್ ಶೇರ್ಸು ಅಂದರೆ 75 ರೂಪಾಯಿ ಒಂದು ಶೇರ್ ಹಂಗೆ ಇಶ್ಯೂ ಮಾಡ್ತಾರೆ ಅದು ಸಹ 1:1 ರೇಷ್ಯೋ ಪ್ರಕಾರ ಅಂತಾರೆ ಇನ್ 2003ನಲ್ಲಿ ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಆ್ಯಂಡ್ ಈ ಸೋಲ್ಡ್ ಆಲ್ ದಿ ಶೇರ್ಸ್ ಇನ್ ಡಿಸೆಂಬರ್ 2018 ಅಟ್ 150 ಪರ್ ಶೇರ್ ಬ್ರೋಕರೇಜ್ 0.5% ಈ ಎಲ್ಲ ಶೇರ್ಸನ್ನು ಡಿಸೆಂಬರ್ 2018ನಲ್ಲಿ ಅವರು 150 ರೂಪಾಯಿಗೆ ಒಂದು ಶೇರ್ ಹಂಗೆ ಅವರು ಸೇಲ್ ಮಾಡ್ತಾರೆ ಓಕೆನಾ ಕಂಪ್ಯೂಟ್ ದಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019 and 20 ಸಿ ಐ ಎ ಕೊಟ್ಟವರೆ 2003 and 4 109 ಇದು ಇರತಕ್ಕಂಥ ಇನ್ಫಾರ್ಮೇಷನ್ ಈಗ ಸ್ಟ್ರೇಟ್ ಅವೇ ಐ ಶಲ್ ಗೋ ಫಾರ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ರಾಮನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019 and 20 ಒಂದೊಂದೇ ನೋಡ್ಕೊಂಬರ್ತೀನಿ ಈಗ ಫಸ್ಟ್ ಈಕ್ವಿಟಿ ಶೇರ್ಸು ಈಕ್ವಿಟಿ ಶೇರ್ಸ್ ಎಷ್ಟು ಮಾಡಿದರೆ 1000 ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದರೆ ಇನ್ ಮೇ 2003ನಲ್ಲಿ ಮೇ 2003ನಲ್ಲಿ ಇಶ್ಯೂ ಮಾಡಿದರೆ ಅವನು 2018ನಲ್ಲಿ ಅವನು ಸೇಲ್ ಮಾಡ್ತಾನೆ ಅಂತಂದರೆ ಇಟ್ ಇಸ್ ಕ್ವೈಟ್ ನ್ಯಾಚುರಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಓಕೆ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನಮ್ಮಲ್ಲಿ ನಾವು ಇಂಡೆಕ್ಸ್ ಮಾಡ್ತೀವಿ ಓಕೆ ರೈಟ್ ಸೇಲ್ ಪ್ರೊಸೀಡ್ಸ್ 1000 ಶೇರ್ಸ್ ಇಂಟು 150 rupees ದಟ್ ಈಸ್ ಸೇಲ್ ಪ್ರೊಸೀಡ್ಸ್ 150 rupees ದಟ್ ಈಸ್ 150,000 rupees ಈ ಸೇಲ್ಸ್ ಪ್ರೊಸೀಡ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ದಟ್ ಈಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬ್ರೋಕರೇಜ್ 0.5% ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆನ್ 150,000 rupees 750 rupees ಬರುತ್ತೆ ಇದನ್ನು ಮೈನಸ್ ಮಾಡಿದ್ರೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಇಸ್ 1,49,250 ದಿಸ್ ಇಸ್ ಆಲ್ಡ್ ಆಸ್ ನೆಟ್ ಸೇಲ್ಸ್ ಕನ್ಸಿಡರೇಷನ್ ನೆಕ್ಸ್ಟ್ ಅದರ್ ಡಿಡಕ್ಷನ್ಸ್ ಅಲ್ಲಿ ದಟ್ ಈಸ್ ಇದು ದಿಸ್ ಈಸ್ ಕ್ವೈಟ್ ನ್ಯಾಚುರಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ದಿ ಕಾಸ್ಟ್ ಆಫ್ ಅಕ್ವಿಷನ್ ಮಸ್ಟ್ ಬಿ ಇಂಡೆಕ್ಸ್ಡ್ ಸೊ ಹಿಯರ್ ದಿ ಕಾಸ್ಟ್ ಆಫ್ ಅಕ್ವಿಷನ್ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ದಟ್ ಈಸ್ 1000 ಶೇರ್ಸ್ಗೆ 40 rupees ಹಂಗೆ ಇಶ್ಯೂ ಮಾಡ್ತೀವಿ 40,000 ಆಗುತ್ತೆ ಪರ್ಚೇಸ್ ಮಾಡಬೇಕಾದ್ರೆ ಯಾವುದೇ ಈಕ್ವಿಟಿ ಶೇರ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ 1% ಬ್ರೋಕರೇಜ್ ಕೊಡ್ತೀವಿ ಆನ್ ದಿ ಪರ್ಚೇಸ್ ಕಾಸ್ಟ್ 40,000ಗೆ 1% ಬ್ರೋಕರೇಜ್ ತೊಗೊತೀವಿ ದಟ್ ಈಸ್ 400 ಬರ್ತದೆ ಟೋಟಲ್ ಕಾಸ್ಟ್ ಆಫ್ ಅಕ್ವಿಷನ್ ಈಸ್ 40,400 ಈ 40,400 ನಾವು ಇಂಡೆಕ್ಸ್ ಮಾಡಬೇಕು ಓಕೆನಾ ಅಲ್ಲಿಗೆ 1000 ಶೇರ್ಸ್ ಇಂಟು 40 rupees 40,000 ಪ್ಲಸ್ ಬ್ರೋಕರೇಜ್ 1% ಆನ್ 40,400 rupees ಟೋಟಲ್ 40,400 ದಿಸ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಅಕ್ವಿಷನ್ ದಟ್ ಮಸ್ಟ್ ಬಿ ಇಂಡೆಕ್ಸ್ಡ್ ದಟ್ ಈಸ್ ಕಾಲ್ಡ್ ಆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ದಟ್ ಈಸ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ದಿ ಇಯರ್ ಆಫ್ ಸೇಲ್ ಇಸ್ 280 ಆ್ಯಂಡ್ ದೆನ್ ದಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ದಿ ಇಯರ್ ಆಫ್ ಅಕ್ವಿಷನ್ ದಟ್ ಈಸ್ 2003 and 4 109 ಬರ್ತದೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1,03,780 ಬರ್ತದೆ ದಿಸ್ ಈಸ್ ಕಾಲ್ಡ್ ಆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಇದನ್ನು ಮೈನಸ್ ಮಾಡಿದ್ರೆ ನಮಗೆ 45,470 ಈಸ್ ಕಾಲ್ಡ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ದಿ ಸೇಲ್ ಆಫ್ ಈಕ್ವಿಟಿ ಶೇರ್ಸ್ ಓಕೆನಾ ಫಸ್ಟ್ ಒನ್ ಸೆಕೆಂಡ್ ಒನ್ ಬೋನಸ್ ಶೇರ್ಸ್ ಇದನ್ನು 2008ಅಲ್ಲಿ ಇಶ್ಯೂ ಮಾಡ್ತಾರೆ ದಿಸ್ ಈಸ್ ಕ್ವೈಟ್ ನ್ಯಾಚುರಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಈಗ ನೋಡ್ತೀವಿ ನಾವು ಸೇಲ್ ಪ್ರೊಸೀಡ್ಸ್ ಆ್ಯಸ್ ಯೂಶಲ್ 1000 ಬೋನಸ್ ಶೇರ್ಸು 1000 ಶೇರ್ಸ್ 150 rupees ಈಸ್ 1,50,000 rupees ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು
0.5% on 1,50,000 to 750. Okay, now next net sales consideration is 1,49,250. Next, that is other deductions. Only this index cost of acquisition only bonus shares are given. Bonus shares are issued at free of cost. ಫ್ರೀ ಆಫ್ ಕಾಸ್ಟ್ ಇಶ್ಯೂ ಮಾಡ್ತೀವಿ, ಹಾಗಾಗಿ ನೋ ಕಾಸ್ಟ್ ಆಫ್ ಅಕ್ವಿಷನ್, ಇಲ್ಲಿ ಕಾಸ್ಟ್ ಆಫ್ ಅಕ್ವಿಷನ್ ಇಲ್ಲ, ಡ್ಯಾಶ್ ಹಾಕ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ನೆಟ್ ಸೇಲ್ಸ್, ದಟ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಗೇನ್ ಫಾರ್ ದಿ ಸೇಲ್ ಆಫ್ ಬೋನಸ್ ಶೇರ್ಸ್ ಇಸ್ 1,49,250. ದಿಸ್ ಇಸ್ ಕಾಲ್ಡ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ದಿ ಸೇಲ್ ಆಫ್ ಬೋನಸ್ ಶೇರ್ಸ್. ಓಕೆನಾ, ರೈಟ್. ನೆಕ್ಸ್ಟು ರೈಟ್ ಶೇರ್ಸ್ ಬರ್ತೀವಿ. ಮೂರನೇದು ರೈಟ್ ಶೇರ್ಸು, ಇದನ್ನು 2013 ಅವರು ಇಶ್ಯೂ ಮಾಡ್ತಾರೆ. 2013 ಇಶ್ಯೂ ಮಾಡಿ 2018 ಅವ್ರು ಸೇಲ್ ಮಾಡ್ತೀವಿ ಅಂದರೆ ದಿಸ್ ಇಸ್ ಆಲ್ಸೋ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಓಕೆ, ರೈಟ್ ಬಲ್ಲಿ ಬರ್ತೀನಿ ನನಗೆ. ಸೇಲ್ ಪ್ರೊಸೀಡ್ಸ್, ಈಗ ನಾವು ಎಷ್ಟು ರೈಟ್ ಶೇರ್ಸು ಅಂತಂದ್ಬಿಟ್ಟು ನಾವು ಲೆಕ್ಕ ಹಾಕ್ಬೇಕು. ಈಗ ನೋಡಿ, 2003 1,000 ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದರೆ, 2008 1:1 ರೇಷೋ ಪ್ರಕಾರ ಬೋನಸ್ ಶೇರ್ಸ್ ಇಶ್ಯೂ ಮಾಡಿದರೆ, ಈಗ ಈ ಅಸಸಿಸ್ ಹತ್ರ ಎಷ್ಟು ಶೇರ್ಸ್ ಇದೆ? 1,000 ಇಕ್ವಿಟಿ ಶೇರ್ಸ್, 1,000 ಬೋನಸ್ ಶೇರ್ಸ್. ಈಗ ಅವನಿಗೆ ಅವನ ಹತ್ರ 2,000 ಶೇರ್ಸ್ ಇದೆ. ಓಕೆನಾ, ಆ 2,000 ಶೇರ್ಸ್ ಇದ್ದಾಗ ಈ ಕಂಪನಿ ಅಗೇನ್ 2013 1:1 ರೇಷೋ ಪ್ರಕಾರ ಹಂಚಿದ್ರೆ ಅಂತಂದ್ರೆ, ಈಗ ಅವನ ಹತ್ರ ಎಷ್ಟು ರೈಟ್ ಶೇರ್ಸ್ ಇದೆ? 1:1 ಅಂತಂದ್ರೆ 2,000 ಶೇರ್ಸ್ ಇದೆ ಅವ್ರ ಹತ್ರ. 2,000 ಶೇರ್ಸ್ ಇತ್ತು ಅಂತಂದ್ರೆ ಅಗೇನ್ 1:1 ರೇಷೋ ಪ್ರಕಾರ ಎಷ್ಟಾಗುತ್ತೆ? 2,000 ರೈಟ್ ಶೇರ್ಸ್ ಬರ್ತವೆ. ಇಲ್ಲಿ ಬರ್ಸಿದ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಾನು. ಓಕೆನಾ, ಹಾಗಾಗಿ ಇಲ್ಲಿ ಸೇಲ್ ಪ್ರೊಸೀಡ್ಸು ರೈಟ್ ಶೇರ್ಸು 2,000 ಶೇರ್ಸ್ ಬರ್ತವೆ. ಈ 2,000 ಶೇರ್ಸ್ ಇಂಟು 150, 3 lakh ರುಪೀಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು 0.5% ಅಂದರೆ 1,500. ನೆಟ್ ಸೇಲ್ಸ್ ಕನ್ಸಿಡ್ರೇಷನ್ ಇಸ್ 2,98,500. ಅಗೇನ್ ಅದರ್ ಡಿಡಕ್ಷನ್ಸಲ್ಲಿ ದಿಸ್ ಈಸ್ ಆಲ್ಸೋ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಇಂಡೆಕ್ಸ್ ಮಾಡ್ತೀವಿ, ದಟ್ ಈಸ್ 1,50,000. ದಟ್ ಈಸ್ ಕಾಸ್ಟ್ ಆಫ್ ಅಕ್ವಿಷನ್. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಷನ್ ನಾವು ತೊಗೊಂಡಿದ್ದೀವಿ. ಕಾಸ್ಟ್ ಆಫ್ ಅಕ್ವಿಷನ್ ಯಾವ್ದು ತೊಗೊಂಡಿದ್ದೀವಿ ನಾವು? ದಟ್ ಈಸ್ ರೈಟ್ ಶೇರ್ಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ರೈಟ್ ಶೇರ್ಸ್ ಇಶ್ಯೂ ಮಾಡಿದ್ರೆ ಎಷ್ಟು? 2,000 ಶೇರ್ಸ್ ಇಶ್ಯೂ ಮಾಡಿದ್ರೆ 8 rupees 75 rupees. ಓಕೆನಾ, ಈ 75 ಇಂಟು 2,000 ಶೇರ್ಸ್ ಅಂದರೆ 1,50,000 ರುಪೀಸ್ ಬರುತ್ತೆ. ಇದಕ್ಕೆ ಬ್ರೋಕರೇಜ್ ಇಲ್ಲ, ಯಾಕಂದ್ರೆ ಬ್ರೋಕರೇಜ್ ಕೊಟ್ಟರೆ ನಾವು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರೆ ಮಾತ್ರ ಬ್ರೋಕರೇಜ್ ಕೊಡ್ತೀವಿ. ಇದಕ್ಕೆ ಯಾವುದೇ ಬ್ರೋಕರೇಜ್ ಇಲ್ಲ, ಹಾಗಾಗಿ ಇದಕ್ಕೆ ಇಷ್ಟೇ ಅಮೌಂಟ್ ತೊಗೊಂತೀವಿ. 1,50,000 ಇಂಟು 280 ÷ 220, 1,90,999 ಈಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್. ಇದನ್ನು ಮೈನಸ್ ಮಾಡಿದ್ರೆ 1,07,591 ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಸೇಲ್ ಆಫ್ ರೈಟ್ ಶೇರ್ಸ್. ಅರ್ಥ ಆಯ್ತಾ ಇದು? ಇಲ್ಲಿ ರೈಟ್ ಶೇರ್ಸು 2,000 ಬರುತ್ತೆ. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿ ಈಕ್ವಿಟಿ ಶೇರ್ಸು 1,000 ಇಶ್ಯೂ ಮಾಡಿದರೆ, ಅಗೈನ್ ಬೋನಸ್ ಶೇರ್ಸು 1,000 ಇಶ್ಯೂ ಮಾಡಿದರೆ, 2,000 ಇಶ್ಯೂ ಮಾಡಿದರೆ, ಆಗ ಅವನ ಹತ್ರ 2,000 ಶೇರ್ಸ್ ಇದೆ. ಯಾವುದು ರೈಟ್ ಶೇರ್ಸ್ ಇಶ್ಯೂ ಮಾಡೋ ಅಷ್ಟೊತ್ತಿಗೆ ಅಗೇನ್ 2013 1:1 ಶೇರ್ ಮಾಡಿದೀವಿ ಅಂತಂದರೆ ಅಲ್ಲಿಗೆ 2,000 ಶೇರ್ಸ್ಗೆ 2,000 ಶೇರ್ಸ್ ಇಶ್ಯೂ ಮಾಡ್ತಾರೆ ರೈಟ್ ಶೇರ್ಸನ್ನು. ಓಕೆನಾ, ಆ 2,000 ಶೇರ್ಸ್ನ ಇಲ್ಲಿ ತೊಗೊಂತೀವಿ. ಕರೆಕ್ಟಾ? ಈ 2,000 ಶೇರ್ಸ್ ಇಂಟು ಸೇಲ್ ಪ್ರೊಸೀಡ್ಸ್, ಅದೇ ಪ್ರೊಸೆಸ್ಸಲ್ಲಿ ನಾವು ಪ್ರಾಬ್ಲಮನ್ನು ಮಾಡ್ಕೊಂಡೋಗ್ತೀವಿ. ಈಗ ಇಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಾನು. ದಟ್ ಈಸ್ ಹಿಯರ್ ದಿ ಎಸ್ಎಸ್ಸಿ ರಿಸೀವ್ಡ್ 1,000 ಇಕ್ವಿಟಿ ಶೇರ್ಸ್ ಇನ್ ಮೇ 2003 ಆ್ಯಂಡ್ ಇನ್ 2008 ಈ ರಿಸೀವ್ಡ್ ಬೋನಸ್ ಶೇರ್ಸ್ ಇನ್ 1:1 ರೇಷೋ. ದಟ್ ಮೀನ್ಸ್ 1,000 + 1,000 = 2,000 ಶೇರ್ಸ್ ವಿತ್ ಹಿಮ್ ಇನ್ 2003. ಈ ರಿಸೀವ್ಡ್ ಎ ರೇಟ್ ಶೇರ್ಸ್ ಇನ್ ರೇಷೋ 1:1. ದಟ್ ಮೀನ್ಸ್ 2,000 ಶೇರ್ಸ್ ಈ ಹ್ಯಾಸ್ ರಿಸೀವ್ಡ್. ದಟ್ ಈಸ್ ನೌ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ಈಕ್ವಿಟಿ ಶೇರ್ಸ್, ಎಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ಸು ಬೋನಸ್ ಶೇರ್ಸು ಮತ್ತು ರೇಟ್ ಶೇರ್ಸ್ ಟೋಟಲ್ 3,02,311 ಈಸ್ ಎ ಟೋಟಲ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಬಲ್ ಇನ್ ದಿ ಹ್ಯಾಂಡ್ಸ್ ಆಫ್ ಎನ್ ಎಸ್ ಎಸ್ ಸಿ. ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 15. ಮೇ ಬಿ ಈ ಥರ ಪ್ರಾಬ್ಲಮ್ ನಿಮಗೆ 15 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸ್ ಇರುತ್ತೆ. ಇಷ್ಟು ಸಾಕಾಗುತ್ತೆ 15 ಮಾರ್ಕ್ಸ್ ಅಂದ್ಕೊಂಡಿದ್ದೀನಿ ನಾನು. ಓಕೆನಾ, ಇನ್ನು ಮುಂದೆ ನಾನು ಇನ್ನೊಂದು 3 ಪ್ರಾಬ್ಲಮನ್ನು ನಾನು ದಟ್ ಈಸ್ 6 ಮಾರ್ಕ್ಸ್ಗೆ ನೋಡ್ಕೊಂಡು ಹೋಗ್ತೀನಿ.